ನಟ ರವಿಚಂದ್ರನ್ ಪುತ್ರ ಮನೋರಂಜನ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ತುಂಬ ಭಾವುಕವಾಗಿದ್ದು, ವಿಡಿಯೋದಲ್ಲಿ ತಮ್ಮ ಅಜ್ಜಿ ಪಟ್ಟಮಾಳ್ ಹೇಳಿರುವ ಒಂದು ಮಾತನ್ನು ನೆನಪಿಸಿಕೊಂಡಿದ್ದಾರೆ. 3 ದಿನಗಳ ಹಿಂದಷ್ಟೇ ನಿಧನರಾಗಿರುವ ರವಿಚಂದ್ರನ್ ಅವರ ತಾಯಿ ಪಟ್ಟಮಾಳ್ ಊಟ ಮಾಡುವ ಸನ್ನಿವೇಶದಲ್ಲಿ ನಿನ್ನ ಫೇವರಿಟ್ ಯಾರು ಅಂತ ಪ್ರಶ್ನೆಯೊಂದನ್ನು ಎದುರಿಸಬೇಕಾಗತ್ತೆ. ಅದಕ್ಕೆ ರವಿಚಂದ್ರನ್ ಅವರ ತಾಯಿ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ದೊಡ್ಡಮಗನೇ ನನ್ನ ಫೇವರಿಟ್ ಅಂತ ಹೇಳ್ತಾರೆ. ಪಟ್ಟಮಾಳ್ ಅವರಿಗೆ ಇಬ್ಬರು ಮಕ್ಕಳಿದ್ದು, ಹಿರಿಯ ಮಗ ರವಿಚಂದ್ರನ್, ಎರಡನೇ ಮಗ ಬಾಲಾಜಿ. ಈ ಇಬ್ಬರು ಮಕ್ಕಳಲ್ಲಿ ಹಿರಿಯ ಮಗ ರವಿಚಂದ್ರನ್ ನನ್ನ ಫೇವರಿಟ್ ಅಂತ ಹೇಳುವುದರ ಮೂಲಕ ಮನೆಯಲ್ಲಿ ಎಲ್ಲರನ್ನ ಅಚ್ಚರಿಗೆ ದೂಡ್ತಾರೆ. ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಮೊಮ್ಮಗ ಮನೋರಂಜನ್ ರವಿಚಂದ್ರನ್ ಹಂಚಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ಈ ವಿಡಿಯೋವನ್ನ ಹಂಚಿಕೊಳ್ಳುವುದರ ಜೊತೆಗೆ ಕೆಲವೊಂದು ಸಾಲುಗಳನ್ನ ಸಹ ಬರೆದಿರುವ ಮನೋರಂಜನ್ ರವಿಚಂದ್ರನ್ ಕೊನೆಯ ಉಸಿರು ಎಳೆಯುವ ತನಕ ಇಡೀ ಕುಟುಂಬವನ್ನ ಒಟ್ಟಾಗಿ ಇಟ್ಟವರು. ಅತಿ ಮುಖ್ಯವಾಗಿ ನನ್ನ ಅಪ್ಪನ ಜೊತೆ ಅವರಿಗೆ ಇದ್ದ ಬಾಂಧವ್ಯ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ನನ್ನ ಅಜ್ಜಿ ಈ ವಿಡಿಯೋದಲ್ಲೂ ನನ್ನ ದೊಡ್ಡ ಮಗನೇ ನನ್ನ ಫೇವರಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದು ಇಂದು ಎಂದೆಂದು ನೀವೇ ನನ್ನ ಶಕ್ತಿ, ಓಂ ಶಾಂತಿ ಅಂತ ಬರೆದುಕೊಂಡಿದ್ದಾರೆ ನಟ ಮನೋರಂಜನ್ ರವಿಚಂದ್ರನ್. பெரிய போல.